ಒಂದು ನಿಮಿಷ, ಹೂವಿ ಬಂದ್ಲು. ಯಾರಿಗೋಸ್ಕರ ಕಾಯ್ತಿದ್ದೀರಿ ಅಂತ ಕೇಳಿದೀಯಲ್ಲ ಮಾಲಿನಿ, ನಾವೆಲ್ಲರೂ ಹೂವಿಗೋಸ್ಕರನೇ ಕಾಯ್ತಾ ಇದ್ದಿದ್ದು. ಎಲ್ಲಿಗೆ ಹೋಗಿದ್ದೆ ನೀನು? ಅದು ದೇವಸ್ಥಾನಕ್ಕೆ ಹೋಗಿದ್ದೆ. ಮೋರ, ಯಾವ ದೇವಸ್ಥಾನ? ದೇವಸ್ಥಾನದಲ್ಲಿ ಇಷ್ಟೊತ್ತು ನಿನಗೇನಿತ್ತು ಕೆಲಸ? ಹಾ ಲಕ್ಷ್ಮಿ, ಕೋಪದ ಮೇಲೆ ಹತೋಟಿ ಇರಲಿ. ಮಾತಾಡು ಹೂವಿ, ಯಾಕೆ ಸುಮ್ಮನೆ ನಿಂತಿದ್ಯಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಅದು ಪೂಜೆ ಮಾಡಿಸೋಣ ಅಂತ ಹೋಗಿದ್ನ. ಪೂಜೆನ? ಯಾವ ಪೂಜೆ ಮಾಡ್ಸಕ್ಕೆ ಹೋಗಿದ್ದೆ? ದೊಡಮ್ಮ ಒಂದು ನಿಮಿಷ, ಅಲ್ಲ ಇವಾಗ ಏನಾಯ್ತು ಅಂತ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಇವಳು ದೇವಸ್ಥಾನಕ್ಕೆ ಹೋಗಿದ್ದೆ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಈಗ ಪ್ರಾಬ್ಲಮ್ ಏನಾಯ್ತು ಅಂತ ಅವಳ ಹತ್ರ ಇರ್ತೀವಿ, ವಾಯ್ಸ್ ರೇಸ್ ಮಾಡಿ ಪ್ರಶ್ನೆ ಮಾಡೋಂಥ ಅವಶ್ಯಕತೆ ಆದರೂ ಏನಿದೆ? ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ ಹೇಳಿ? ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾರೆ, ಇಲ್ಲ ಪೂಜೆ ಮಾಡ್ಸಕ್ಕೆ ಹೋಗಿರ್ತಾರೆ. ಇವಳು ಅದಕ್ಕೆ ಹೋಗಿರ್ತಾಳೆ ಅಷ್ಟೇ. ನೋಡು ಅವಳು ಎಷ್ಟು ಗಾಬರಿ ಆಗಿದ್ದಾಳೆ. ಹೂವಿ, ನೀನು ಸುಮ್ಮನೆ ರೂಮ್ಗೆ ಹೋಗು. ರಾಹುಲ್ ಒಂದು ನಿಮಿಷ, ಹೂವಿನ ಅಷ್ಟು ಈಸಿಯಾಗಿ ರೂಮ್ಗೆ ಹೋಗೋದಕ್ಕೆ ನಾನು ಬಿಡಲ್ಲ. ಅದಕ್ಕೆ ಈಗ ಅವಳು ಏನು ತಪ್ಪು ಮಾಡಿದಾಳೆ ಅಂತ ಎಲ್ಲರ ಮುಂದೆ ರೀತಿ ನಿಲ್ಸ್ಕೊಂಡು ಪ್ರಶ್ನೆ ಮಾಡೋವಂಥದ್ದು ಏನಾಗಿದೆ? ಏನು ಮಾಡಿದಾಳೆ ಅಂತ ಸ್ವಲ್ಪದ್ರಲ್ಲಿ ಅವಳೇ ಹೇಳ್ತಾಳೆ, ನೀನು ಸ್ವಲ್ಪ ಸುಮ್ಮನೆ ಇರು. ಪ್ರಣತಿ, ನಾವು ಕೇಳ್ತಾ ಇದ್ದೀವಿ ತಾನೆ, ನೀನು ಸ್ವಲ್ಪ ಸುಮ್ಮನಿರು. ಸಾರಿ ಅತ್ತೆ. ಮಾತಾಡಲಿ ಬಿಡಿ ದೊಡಮ್ಮ, ಹೂವು ಏನು ತಪ್ಪು ಮಾಡಿದ್ದಾಳೆ ಅಂತ ಅದ್ಗೇನೆ ಹೇಳಿ. ಇಷ್ಟು ದಿನ ನಿಮಗೆಲ್ಲ ಹೂವಿ ಮನೆ ಮಗಳು, ಈಗ ಅಪರಾಧಿನ? ಅವಳ ಮನೆ ಮಗಳು ಅಂತ ಅನ್ಕೊಂಡಿರೋ ಹೊತ್ತಿಗೆನೆ ನಾವೆಲ್ಲ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇರೋದು. ನಮಗೆ ತುಂಬ ಬೇಜಾರಾಗಿದೆ, ಇವಳು ನಮ್ಮ ಹತ್ರ ತುಂಬ ಸುಳ್ಳು ಹೇಳಿದ್ದಾಳೆ. ಸುಳ್ಳ? ಏನ್ ಸುಳ್ಳು ಹೇಳಿದಾಳೆ? ಏನೆಲ್ಲ ಸುಳ್ಳು ಹೇಳಿದಾಳೆ ಅಂತ ಅವಳ ಕೇಳೆ ಹೇಳಿಸ್ತೀನಿ, ಸ್ವಲ್ಪ ಕಾಯಿ. ಬೇಡ ಅಮ್ಮರ, ಬೇಡ. ಯಾಕೆ ಬೇಡ ಅಂತಿದ್ಯಾ? ಸುಮ್ಮನೆ ನಿಂತ್ಕೋಬೇಕು. ಅಯ್ಯೋ ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಅಮ್ಮರ. ಹೂವಿ, ಯಾಕ್ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತಿದ್ಯಾ? ಯಾವ್ದೇ ವಿಷಯ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ, ಬಿಡು. ಕೈ ಮುಗಿದಿ ನಮ್ಮೋರ, ಈ ರೀತಿ ಎಲ್ಲ ದಯವಿಟ್ಟು ಮಾಡ್ಬೇಡಿ. ನೀ ಕೈ ಮುಗಿದ್ರು ಅಷ್ಟೇ, ಕಾಲಿಗೆ ಬಿದ್ರು ಅಷ್ಟೇ, ಇವತ್ ನಾವ್ ಯಾರು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಯಾಕೆ ಇಷ್ಟೊಂದು ಹೆದರ್ತಾ ಇದೀಯ? ನೀನ್ ಏನು ತಪ್ಪು ಮಾಡಿಲ್ಲ ಅಂದ್ರೆ ಧೈರ್ಯವಾಗಿ ನಿಂತ್ಕೋ. ತಪ್ಪಿಸ್ಕೊಳಕ್ಕಾಗಲ್ಲ ಹೂವಿ, ನಿನ್ನ ಕತೆ ಮುಗೀತು. ದೊಡ್ಡಮ್ಮರ, ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ಈ ರೀತಿ ಎಲ್ಲ ಮಾಡಬೇಡಿ. ನಾ ಹೇಳಿದೆ ತಾನೆ, ಕಾಲಿಗೆ ಬಿದ್ರು ಅಷ್ಟೇ, ಇಲ್ದೇ ಇದ್ರು ಅಷ್ಟೇ ಅಂತ. ತಾಳಿನ
ಈ ತಾಳಿ ನಿನ್ ಕುತ್ತಿಗೆಯಲ್ಲಿ ಹಾಕಿದೆ? ಯಾರು ಕಟ್ಟಿದ್ದು? ಅವರನ್ನೇನು ನೋಡ್ತೀಯ? ನನ್ನ ನೋಡು, ನನ್ನ ನೋಡಿ ಉತ್ತರ ಕೊಡು. ನಾನು ನಿನ್ನನ್ನೇ ಕೇಳ್ತಾ ಇರೋದು ಹೂವಿ, ನಿಂಗೆ ಅರ್ಥ ಆಗ್ತಿಲ್ವಾ? ಈ ತಾಳಿ ಯಾರು ಕಟ್ಟಿದ್ದು? ಈಗ ನಿನ್ನ ರಾಹುಲ್ ಆಗ್ಲಿ ದೀಪ್ತಿ ಆಗ್ಲಿ ಕಾಪಾಡೋದಕ್ಕಾಗಲ್ಲ. ನೀನು ಯಾರಿಂದಾನು ತಪ್ಪಿಸ್ಕೊಳ್ಳಕ್ಕೂ ಆಗೋದಿಲ್ಲ, ಯಾರ ಹಿಂದೇನು ಬಚ್ಚಿಟ್ಕೊಳ್ಳಕ್ಕೂ ಆಗೋದಿಲ್ಲ. ಚಿಕ್ಕಿ, ದಯವಿಟ್ಟು ಅವ್ರನ್ನ ಸುಮ್ಮನೆ ಇರೋದಕ್ಕೆ ಹೇಳಿ. ತಾರಾ, ಅವಳನ್ನ ಮೊದಲು ಬಾಯಿ ಮುಚ್ಚಕ್ಕೆ ಹೇಳು. ಇಷ್ಟು ದಿವಸ ಹೇಳ್ದಂಗೆ ಸುಳ್ಳು ಹೇಳಿ ಅವಳನ್ನ ಕಾಪಾಡಕ್ ಆಗೋದಿಲ್ಲ ಅಂತ ಹೇಳುತ್ತಾರಾ? ಅವತ್ ಹೇಳಿದ್ಲಲ್ಲ ಆತರ, ಈ ತಾಳಿ ನಂದೆ ಅಂತ ಹೇಳಿದ್ರೆ ನಾವ್ ಯಾರು ನಂಬೋದಿಲ್ಲ. ಕಿವಿಲಿ ನಾವೇನ್ ಹೂವ ಇಟ್ಕೊಂಡಿಲ್ಲ. ಹೇಳು ಹೂವಿ. ಮಾತಾಡು ಹೂವಿ. ನಿನ್ನೇ ಕೇಳ್ತಾ ಇರೋದು, ಮಾತಾಡು. ದೊಡ್ಡ ಮೋರ, ಅದು ಬೇಡ ಬೇಡ. ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ದೇವಸ್ಥಾನದಲ್ಲಿ ನಾವೆಲ್ಲ ನೋಡಿದ್ದೀವಿ. ಮತ್ತೆ ಶಾರದಮ್ಮನವ್ರ ಹೆಸರು ತಗೊಂಡು ಸುಳ್ಳು ಹೇಳಿದ್ರೆ ಇಲ್ಲಿ ನಂಬಕ್ಕೆ ಯಾರು ದಡ್ರಲ್ಲ. ಹೌದು, ನೀನ್ ಯಾವಾಗ ಅಷ್ಟು ಅರ್ಜೆಂಟ್ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಯೋ ಅವಾಗ್ಲೇ ನಮ್ಮೆಲ್ರಿಗೂ ಡೌಟ್ ಬಂತು. ಅದಕ್ಕೆ ನಾವೆಲ್ಲರೂ ನಿನ್ನ ದೇವಸ್ಥಾನ ತನಕ ಫಾಲೋ ಮಾಡ್ಕೊಂಡು ಬಂದ್ವಿ. ನೀನು ದೇವಸ್ಥಾನದಲ್ಲಿ ಏನೇನು ಮಾಡಿದ್ಯೋ ಅದೆಲ್ಲನೂ ನಾವು ನೋಡಿದ್ದೀವಿ. ಮುತ್ತೈದೆಗೆ ಬಾಗಿನ ಕೊಟ್ಟಿದ್ದನ್ನು ನಾವು ಕಣ್ಣಾರೆ ನೋಡಿದೀವಿ. ಅಘೋರ ಗೌರಿ ವ್ರತ ಮಾಡ್ತಿದ್ಯಲ್ಲ, ಇದೇನಾ? ಅಲ್ಲ ಹೂವಿ, ನಿನ್ನೆಯಿಂದ ನೀನು ಒಂದ್ ತೂಟು ಊಟ ಮಾಡಿಲ್ಲ. ಮಡೀಲಿದ್ಯಾ ಅಲ್ವಾ? ಅದಕ್ಕೆ ಯಾರನ್ನು ಮುಟ್ತಾ ಇಲ್ಲ, ಯಾರ ಕೈಯಲ್ಲೂ ಮುಟ್ಟಿಸ್ಕೊತಾ ಇಲ್ಲ. ಇವತ್ತು ವ್ರತದ ಕೊನೆ ಹಂತ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಾಗ್ನ ಕೊಟ್ಟು ಬಂದೆ ಅಲ್ವಾ? ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ಯಾ? ಈ ತಾಳಿ ಕಟ್ಟಿದಾನಲ್ಲ, ಅವನಿಗೋಸ್ಕರನ? ಮನ ಜೋಮ ಜೋಮ ಧನ ಜೋಮ ಜೋಮ ಮನ ಜೋಮ.